ಎಚ್ಚರಿಕೆ ಪತ್ರ ಅಂತ ಹೇಳಿ ಮೊಮ್ಮಗನಿಗೆ ಪತ್ರವನ್ನ ಬರೆಯೋ ಬದಲು ನೇರವಾಗಿ ದೇವೇಗೌಡರು ಮೋದಿ ಅವ್ರಿಗೆ ಪತ್ರ ಬರಿಬಹುದಿತ್ತಲ್ವಾ? ಆತನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅವನನ್ನ ಹಿಡಿದು ತಂಡ್ರಿ ಅಂತ ಹೇಳಿ ಪತ್ರ ಬರಿಬಹುದಿತ್ತಲ್ಲ. ಇಂತಹ ರಾಜಕೀಯದ ಆಟಗಳನ್ನ ಈ ದೇಶದ ಜನ ಹಲವು ದಶಕಗಳಿಂದ, ಅದರಲ್ಲೂ ಪುರಾಣ ಕಾವ್ಯಗಳಾದ ರಾಮಾಯಣ ಮಹಾಭಾರತದ ಕಥೆಗಳ ಒಳಗಿಂದಾನು ಕೂಡ ನೋಡ್ತಾನೆ ಬಂದಿದ್ದಾರೆ. ಹಾಗಾಗಿ ದೇವೇಗೌಡರೇ, ನಿಮ್ಮ ಈ ಪತ್ರದಲ್ಲಿನ ಮಾತುಗಳನ್ನ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಬೇಕಾಗಿದೆ. ನಮಸ್ಕಾರ, ಐದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ಈ ದೇಶದಲ್ಲಿ 24 ಗಂಟೆಯೂ ರಾಜಕೀಯದ ಬಗ್ಗೆನೇ ಚಿಂತನೆ ಮಾಡುವ ದುರೀಣ ರಾಜಕಾರಣಿ ಮಾಜಿ ಪ್ರಧಾನಿ HD ದೇವೇಗೌಡರು ಕೊನೆಗೂ ನಿದ್ದೆಯಿಂದ ಎಚ್ಚರಗೊಂಡಿದ್ದಾರೆ ಅನ್ಸತ್ತೆ, ಅಥವಾ ಎಚ್ಚೆತ್ತುಕೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಯಾಕಂದ್ರೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ತನ್ನ ಉತ್ತರಾಧಿಕಾರಿ ಆಗ್ತಾನೆ ಅಂತ ದೇವೇಗೌಡರು ಭ್ರಮಿಸಿ ಸಂಸದನ ಕುರ್ಚಿಯಲ್ಲಿ ಕೂರಿಸಿದಂತಹ ಕಾಮುಕ ವ್ಯಕ್ತಿ ಪ್ರಜ್ವಲನಿಗೆ ಎಚ್ಚರಿಕೆ ಗಂಟೆಯನ್ನ ಬಾರಿಸ್ಬಿಟ್ಟಿದ್ದಾರೆ. ಪ್ರಜ್ವಲ್ ಎಲ್ಲಿದ್ರು ಕೂಡ ಹಿಂದಿರುಗಬೇಕು, ಕಾನೂನನ್ನ ಎದುರಿಸಬೇಕು ಅಂತ ತಮ್ಮ ಮೊಮ್ಮಗನಿಗೆ ಎಚ್ಚರಿಕೆಯನ್ನ ಕೊಟ್ಟು ಪತ್ರವನ್ನ ಬರೆದಿದ್ದಾರೆ. ಅದನ್ನ ಟ್ವಿಟರ್ನಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ. ದೇವೇಗೌಡರ ಈ ನಡೆ, ಮಗ ನಾನು ಒಡ್ದಂಗೆ ಮಾಡ್ತೀನಿ, ನೀನು ಅತ್ತಂಗ್ ಮಾಡು ಅನ್ನೋ ಥರದಲ್ಲಿ ಕಾಣಿಸ್ತಾ ಇದೆ. ಇರಲಿ, ದೇವೇಗೌಡರ ಪತ್ರದಲ್ಲಿ ಅದೆಷ್ಟು ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಇದೆ, ಗಂಭೀರತೆ ಇದೆ ಅನ್ನೋದನ್ನು ಆನಂತರ ವಿಮರ್ಶೆ ಮಾಡೋಣ. ಸದ್ಯ ದೇವೇಗೌಡರು ತಮ್ಮ ಕಾಮುಕ ಮೊಮ್ಮಗ ಪ್ರಜ್ವಲನಿಗೆ ಬರೆದಿರುವಂತಹ ಎಚ್ಚರಿಕೆಯ ಪತ್ರದಲ್ಲಿ ಏನಿದೆ ಅನ್ನೋದನ್ನು ಒಮ್ಮೆ ನೋಡಿ ಬರೋಣ. ಪ್ರಜ್ವಲ್ ರೇವಣ್ಣನಿಗೆ ನನ್ನ ಎಚ್ಚರಿಕೆ. ನಾನು May 18 ದೇವಸ್ಥಾನಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನ ಕುರಿತಾಗಿ ಮಾತನಾಡಿದೆ. ಆತ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಹೋದ್ಯೋಗಿಗಳಿಗೆ, ಸ್ನೇಹಿತರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರುವ ಆಘಾತ ಮತ್ತು ನೋವಿನಿಂದ ಹೊರಬಂದು ಮಾತನಾಡಲು ಕೊಂಚ ಸಮಯ ಹಿಡಿಯಿತು. ನಾನು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥನೆಂದಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ನನ್ನ ಈ ನಿಲುವನ್ನು ನನ್ನ ಮಗ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ HD ಕುಮಾರಸ್ವಾಮಿಯವರು ಹಗರಣ ಹೊರಬಿದ್ದ ಮೊದಲ ದಿನದಿಂದಲೇ ಪ್ರತಿಪಾದಿಸಿದ್ದಾರೆ. ಈ ಕೆಲವು ವಾರಗಳಿಂದ ಜನರು ನನ್ನ ಮತ್ತು ನನ್ನ ಕುಟುಂಬದವರ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದೆಲ್ಲವೂ ನನಗೆ ತಿಳಿದಿದೆ. ನಾನು ಅವರು ಮಾತನಾಡುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡುವುದಿಲ್ಲ. ನಾನು ಅವರನ್ನು ಟೀಕೆ ಮಾಡಲು ಹೋಗುವುದಿಲ್ಲ. ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರಬರುವವರೆಗೂ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು ಎಂದು ಅವರೊಂದಿಗೆ ವಾದಕ್ಕೆ ಇಳಿಯುವುದಿಲ್ಲ. ಪ್ರಜ್ವಲನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ನಾನು ಅವರಿಗೆ ಮನವರಿಕೆ ಮಾಡಿಕೊಡಲು ಸಾಧ್ಯವಿಲ್ಲ. ಅವನನ್ನು ರಕ್ಷಿಸುವ ಯಾವುದೇ ಇರಾದೆಯೂ ನನಗಿಲ್ಲ. ಅವನ ಈಗಿನ ಚಲನವಲನ ಮತ್ತು ಅವನ ವಿದೇಶಿ ಯಾತ್ರೆಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ತಿಳಿದಿರಲಿಲ್ಲ ಎಂದು ನಾನು ಜನರಿಗೆ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ. ನನಗೆ ದೇವರಲ್ಲಿ ನಂಬಿಕೆಯಿದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಎಂದು ನಾನು ನಂಬಿದ್ದೇನೆ. ನಾನು ಈಚಿನ ದಿನಗಳಲ್ಲಿ ನಡೆದಿರುವ ರಾಜಕೀಯ ಪಿದೂರುಗಳು, ಚಿತಾವಣೆಗಳು, ಉತ್ಪ್ರೇಕ್ಷೆಗಳು ಮತ್ತು ಮಿಥ್ಯಾರೋಪಗಳ ಬಗ್ಗೆ ಈಗ ವಿಶ್ಲೇಷಣೆ ಮಾಡಲು ಹೋಗುವುದಿಲ್ಲ. ಅವುಗಳನ್ನು ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗುತ್ತದೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗುತ್ತದೆ ಎಂದು ನಂಬಿದ್ದೇನೆ. ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪದತಳದಲ್ಲಿ ಇರಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನೆಂದರೆ ಪ್ರಜ್ವಲನು ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ಎಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ. ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನು ಎದುರಿಸಬೇಕಾಗುತ್ತದೆ. ಅವನು ಎಸಗಿದ್ದಾನೆ ಎನ್ನಲ್ಲದ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ. ಆದರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾವುದರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಭರವಸೆ ಕೊಡುತ್ತೇನೆ. ಇದರಲ್ಲಿ ಯಾವುದೇ ಭಾವನೆಗೆ ಸಿಲುಕದೆ ಅವನು ಎಸಗಿದ್ದಾನೆ ಎನ್ನಲ್ಲದ ಕೃತ್ಯಗಳು ಮತ್ತು ತಪ್ಪುಗಳಿಂದ ನೊಂದಿರುವ, ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗುವುದಷ್ಟೇ ನನಗೆ ಮುಖ್ಯ. ಜನರ ವಿಶ್ವಾಸವನ್ನು ಮರಳಿ ಪಡೆಯುವುದಷ್ಟೇ ನನ್ನ ಗುರಿ. ಜನರು 6 ದಶಕಗಳ ಕಾಲದ ನನ್ನ ರಾಜಕೀಯ ಜೀವನದುದ್ದಕ್ಕೂ ನನ್ನ ಜೊತೆಗೆ ನಿಂತಿದ್ದಾರೆ. ಅವರಿಗೆ ನಾನು ಸದಾ ಋಣಿ ಮತ್ತು ನಾನು ಬದುಕಿರುವವರೆಗೂ ಅವರ ಹಿತದ ವಿರುದ್ಧ ನಡೆದುಕೊಳ್ಳುವುದಿಲ್ಲ. ಅರೆ ಅರೆ ಅರೆ, ಏನ್ ಬರ್ದಿದ್ದೀರಿ ಗೌಡ್ರೆ? ಹಾಸನದ ಹೆಣ್ಣು ಮಕ್ಕಳ ಘನತೆಯನ್ನು ಕುಗ್ಗಿಸುವಂತಹ ಘಟನೆ ನಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿ ತಿಂಗಳಾಗೋಗಿದೆ. 100+ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿ ಅತ್ಯಾಚಾರವನ್ನು ನಡೆಸಿರುವಂತಹ ಆರೋಪಿ ದೊಡ್ಡಗೌಡರ ಮೊಮ್ಮಗ, ಅಂದ್ರೆ ನಿಮ್ಮ ಮೊಮ್ಮಗ ಸಂಸದ ಪ್ರಜ್ವಲ್ ರೇವಣ್ಣ ಮತ ಚಲಾಯಿಸಿದವನೇ ರಾತ್ರೋರಾತ್ರಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ.
ಮೊಮ್ಮಗನ ಕೃತ್ಯಕ್ಕೆ ಬಲಿಯಾದ ಹೆಣ್ಣು ಮಕ್ಕಳು ಕುಗ್ಗಿ ಹೋಗಿದ್ದಾರೆ. ಕೆಲವರು ಆತ್ಮಹತ್ಯೆ ಕೂಡ ಯತ್ನಿಸಿದ್ರು. ಈ ಪ್ರಕರಣ ಸಂಬಂಧ ರಾಜ್ಯದಲ್ಲಿ SIT ತನಿಖೆ ಕೂಡ ನಡೀತಾ ಇದೆ. ಇನ್ನು ದೇವೇಗೌಡರ ಮಗ ಅಂದ್ರೆ ನಿಮ್ಮ ಮಗ ಪ್ರಜ್ವಲನ ಅಪ್ಪ ರೇವಣ್ಣ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ ಮತ್ತು ಸಂತ್ರಸ್ತೆಯನ್ನು ಅಪಹರಿಸಿದ ಪ್ರಕರಣದಲ್ಲಿ ತಮ್ಮ ಮನೆಯಿಂದಾನೇ ಬಂಧನವಾಗಿ 3-4 ದಿನ ಜೈಲಲ್ಲಿದ್ದು ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ. ಮೊಮ್ಮಗನಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡಲಾಗಿದೆ. SIT CM ಎಲ್ಲ ಮೋದಿ ಸರ್ಕಾರಕ್ಕೆ ಆತನ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪತ್ರವನ್ನು ಕೂಡ ಬರೆದಿದ್ರು. ಕೇಂದ್ರ ಇದುವರೆಗೂ ಕೂಡ ಸ್ಪಂದಿಸಿರಲಿಲ್ಲ. ಇದರ ನಡುವೆ ಘಟನೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಸಾಲು ಸಾಲು ಪ್ರತಿಭಟನೆಗಳು ನಡೆದಿದ್ದಾವೆ. ಜೊತೆಗೆ ಇದೇ ತಿಂಗಳ 30th ದೊಡ್ಡ ಮಟ್ಟದಲ್ಲಿ ಹಾಸನದಲ್ಲೇ ಪ್ರತಿಭಟನೆ ನಡೀತಾ ಇದೆ. ರಾಜ್ಯಾದ್ಯಂತ ಜನ ಹಾಸನಕ್ಕೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತಹ ನೀವುಗಳು ಅಂದರೆ ಮಾಜಿ ಪ್ರಧಾನಿಗಳಾದ ನೀವು, ಮೊಮ್ಮಗನ ಈ ಪ್ರಕರಣ ಕೇವಲ ವ್ಯಕ್ತಿಗತವಾದದ್ದು, ಹಾಗಾಗಿ ತಮ್ಮ ಹೆಸರನ್ನು ಬಳಸಬಾರ್ದು ಅಂತ ಹೇಳಿ ತಮ್ಮ ಮತ್ತೊಬ್ಬ ಮಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಸೇರಿಕೊಂಡು ಕೋರ್ಟಿಂದ ಸ್ಟೇಯನ್ನು ತಂದ್ರಿ. ಈಗ ಎಲ್ಲಿದ್ದರೂ ಬಂದು ಶರಣಾಗುವಂಥ 2 ಪುಟದ ಎಚ್ಚರಿಕೆಯ ಪತ್ರವನ್ನು ಬರೆದಿದ್ದೀರಿ. ನಿಮ್ಮ ವಿಕೃತಕಾಮಿ ಮೊಮ್ಮಗನ ದರ್ಪಕ್ಕೆ ನಲುಗಿರುವವರಲ್ಲಿ ಬಹುತೇಕರು ನಿಮ್ಮದೇ ಪಕ್ಷಕ್ಕಾಗಿ ದುಡಿದಂಥವರ ಮನೆಯ ಹೆಣ್ಣು ಮಕ್ಕಳು. ಅವರ ಪರವಾಗಿ ಒಂದು ನಿಲುವನ್ನು ತೆಗೆದುಕೊಳ್ಳೋದಕ್ಕೆ, ಮೊಮ್ಮಗನ ಕೃತ್ಯವನ್ನು ಖಂಡಿಸೋಕ್ಕೆ ನಿಮಗೆ ತಿಂಗಳುಗಳು ಬೇಕಾಯ್ತೆ. ನೈತಿಕತೆ ಇದೆಯಾ ನಿಮಗೆ? ಇನ್ನೂ ಯಾಕೆ ಮಹಾಭಾರತದ ಧೃತರಾಷ್ಟ್ರನ ರೀತಿಯಲ್ಲಿ ಕುಟುಂಬ ಪ್ರೇಮ ಪುತ್ರ ವ್ಯಾಮೋಹದ ಗಲೀಜಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಿ? ನಿಮ್ಮ ಒಕ್ಕಲಿಗ ಅಸ್ಮಿತೆ, ನಿಷ್ಠೂರವಾದಿತನ, ಪಕ್ಷಕ್ಕಾಗಿ ದುಡಿದವರಿಗೆ ತೋರಬೇಕಾದಂತಹ ನಿಷ್ಠೆ, ಅನುಕಂಪ ಇನ್ನಾದರೂ ಬೇಡವೆ? ದೇವೇಗೌಡರು ಬರೆದಿರುವಂತಹ ಈ ಪತ್ರದಲ್ಲಿ ಮೊದಲ ಪುಟದ ಸಾಲುಗಳೇನಿದ್ದಾವೆ, ಇವು ಯಥಾ ಪ್ರಕಾರ ಜನರಿಂದ ಅನುಕಂಪವನ್ನು ಗಿಟ್ಟಿಸ್ಕೊಳ್ಳೋದಕ್ಕಾಗಿದೆ ಬರೆದಂಗಿದ್ದಾವೆ. ಇನ್ನು 2nd ಪ್ಯಾರಾಗಳಷ್ಟೇ ಈಗ ಮುಖ್ಯವಾದದ್ದು. ಇದನ್ನ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ದೇವೇಗೌಡರು ಮಾತಾಡಿದ್ರೆ ಮೊದಲ ಪುಟಗಳಲ್ಲಿ ಅವರು ಏನು ಬರೆದಿದ್ದಾರೆ ಅದನ್ನು ಬರೆಯುವಂತಹ ಅಗತ್ಯವೇ ಬರ್ತಾ ಇರಲಿಲ್ಲ. ಇನ್ನು ಎಚ್ಚರಿಕೆ ಪತ್ರ ಅಂತ ಹೇಳಿ ಮೊಮ್ಮಗನಿಗೆ ಪತ್ರವನ್ನು ಬರೆಯೋ ಬದಲು ನೇರವಾಗಿ ದೇವೇಗೌಡರು ಮೋದಿಯವರಿಗೆ ಪತ್ರ ಬರೀಬಹುದಿತ್ತಲ್ವಾ? ಸಂಸದ ಪ್ರಜ್ವಲ್ ರೇವಣ್ಣ ಜೊತೆಗೆ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿ, ಈ ಬಾರಿಯ ಚುನಾವಣೆಯ ಮೈತ್ರಿ ಅಭ್ಯರ್ಥಿ ಹಾಗೂ ನನ್ನ ಮೊಮ್ಮಗ ಮಾಡಿರುವಂತಹ ಈ ಕೃತ್ಯ ಏನಿದೆ, ಈ ಕೃತ್ಯ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕಾದಂತಹ ಅಪರಾಧ, ಜೊತೆಗೆ ಆತ ವಿದೇಶಕ್ಕೆ ಪರಾರಿಯಾಗಿದ್ದಾನೆ, ಹಾಗಾಗಿ ಆತನ ಪಾಸ್ಪೋರ್ಟನ್ನು ರದ್ದು ಮಾಡಿ ಅವನನ್ನು ಹಿಡಿದು ತನ್ನ್ರಿ ಅಂತ ಹೇಳಿ ಪತ್ರ ಬರೀಬರ್ದಿತ್ತಲ್ಲ. ಒಬ್ಬ ಜವಾಬ್ದಾರಿ ಇರುವಂತಹ ಮಾಜಿ ಪ್ರಧಾನಿ ಮಾಡಬೇಕಾದದ್ದು ಅದೇ ಅಲ್ವಾ? ಆದರೆ ಅವರು ಅದನ್ನು ಮಾಡಿಲ್ಲ. ತನ್ನ ಕುಟುಂಬದ ಸದಸ್ಯ ಒಬ್ಬ ಕಾಮುಕ ಜನಪ್ರತಿನಿಧಿಗೆ ಶಿಕ್ಷೆಯಾಗುವಂತೆ ಮಾಡುವ ದಾರಿಯನ್ನು ಹಿಡಿಯುವ ಬದಲಿಗೆ ಜನರ ಅನುಕಂಪವನ್ನು ಗಿಟ್ಟಿಸಿಕೊಂಡು ಅದರ ಮರೆಯಲ್ಲಿ ಆರೋಪಿಯ ರಕ್ಷಣೆಗೆ ತಂತ್ರವನ್ನು ರೂಪಿಸ್ತಾ ಈ ರೀತಿಯ ಪತ್ರವನ್ನು ಬರೆದಿರುವಂಥದ್ದು ಅಕ್ಷಮ್ಯ ಅನ್ಸತ್ತೆ. ಇಂತಹ ರಾಜಕೀಯ ದಾಟಗಳನ್ನು ಈ ದೇಶದ ಜನ ಹಲವು ದಶಕಗಳಿಂದ, ಅದರಲ್ಲೂ ಪುರಾಣ ಕಾವ್ಯಗಳಾದ ರಾಮಾಯಣ ಮಹಾಭಾರತದ ಕಥೆಗಳ ಒಳಗಿಂದನೂ ಕೂಡ ನೋಡ್ತಾನೆ ಬಂದಿದ್ದಾರೆ. ಹಾಗಾಗಿ ದೇವೇಗೌಡರೇ, ನಿಮ್ಮ ಈ ಪತ್ರದಲ್ಲಿನ ಮಾತುಗಳನ್ನು ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಬೇಕಾಗಿದೆ. ಅಲ್ಲದೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾದರೆ ನಾನು ಈ ದೇಶನ ಬಿಟ್ಟೋಗ್ತೀನಿ ಅಂತಿದ್ದವರು ಅವರ ಜೊತೆಗೇನೆ ಮೈತ್ರಿಯನ್ನು ಮಾಡಿಕೊಂಡು ಈ ದೇಶ ಕಂಡ ಮಹಾನ್ ನಾಯಕ ಅಂತಂದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿ ಹೊಗಳಿ ಅವರ ಆಪ್ತರಾಗಿ ಇರುವಂಥವರ ಇವರ ಕಣ್ಣೀರಿನ ಬಗ್ಗೆ, ಇಂಥವರ ಕಣ್ಣೀರಿನ ಬಗ್ಗೆ ನಾವುಗಳು ತುಸು ಎಚ್ಚರದಿಂದನೇ ಇರಬೇಕಾಗತ್ತೆ. ಏನಂತೀರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.